ಸರ್ಕಾರಿ ಶಾಲೆ ನಡೆಸೋಕೆ ರಾಜ್ಯ ಸರ್ಕಾರದ ಕೈಲಾಗ್ತಾ ಇಲ್ವಾ? ಈ ಪ್ರಶ್ನೆ ಮೂಡುವುದಕ್ಕೂ ಕೂಡ ಬಲವಾದಂತ ಕಾರಣ ಇದೆ। ಸರ್ಕಾರಿ ಶಾಲೆಯ ಅಭಿವೃದ್ಧಿಗೆ ದಾನ ದೇಣಿಗೆಯನ್ನ ಕೇಳಿ ರಾಜ್ಯ ಸರ್ಕಾರ ಸುತ್ತೋಲೆಯನ್ನ ಹೊರಡಿಸಿದೆ। ದಾನ ದೇಣಿಗೆಯನ್ನ ನೀಡಿ ಅಂತ ಹೇಳಿ ರಾಜ್ಯ ಸರ್ಕಾರ ಸುತ್ತೋಲೆಯನ್ನ ಹೊರಡಿಸಿರೋದು ಈಗ ಸರ್ಕಾರಿ ಶಾಲೆಗಳನ್ನ ನಡೆಸುವುದಕ್ಕೆ ಸರ್ಕಾರದ ಬಳಿ ಹಣ ಇಲ್ವಾ ಅನ್ನುವಂತ ಪ್ರಶ್ನೆಯನ್ನ ಮೂಡಿಸಿದೆ। ಸರ್ಕಾರಿ ಶಾಲೆಗಳಲ್ಲಿ ಕೂಲಿ ಕಾರ್ಮಿಕರ ಮಕ್ಕಳು ಬಡವರ ಮಕ್ಕಳು ವಿದ್ಯಾಭ್ಯಾಸವನ್ನ ಮಾಡುತ್ತಾರೆ। ಅಂತ ಪೋಷಕರಿಂದ ಮಾಸಿಕ 100 ದೇಣಿಗೆ ಅಥವಾ ದಾನವನ್ನ ಪಡೆಯಬಹುದು। ಪೋಷಕರಿಂದ ಬಲವಂತವಾಗಿ ಹಣ ವಸೂಲಿ ಮಾಡಬಾರದು ಅಂತ ಹೇಳಿ ಸುತ್ತೋಲೆಯನ್ನ ಹೊರಡಿಸಲಾಗಿದೆ। ಆ ಹಣವನ್ನ ಶಾಲೆಯ ಅಭಿವೃದ್ಧಿಗೆ ಬಳಸಬಹುದು ಅಂತ ಹೇಳಿ ಸರ್ಕಾರ ತಾನು ಹೊರಡಿಸಿರುವಂತ ಸುತ್ತೋಲೆಯಲ್ಲಿ ತಿಳಿಸಿದೆ। ಸರ್ಕಾರದ ಈ ಸುತ್ತೋಲೆ ಈಗ ಹಲವು ಪ್ರಶ್ನೆಗಳನ್ನ ಹುಟ್ಟು ಹಾಕಿರೋದು। ಕನ್ನಡ ಸರ್ಕಾರಿ ಶಾಲೆಗಳನ್ನ ನಡೆಸೋದಕ್ಕೆ ರಾಜ್ಯ ಸರ್ಕಾರದ ಬಳಿ ಹಣ ಇಲ್ವಾ ಹಾಗಾದ್ರೆ ಅನ್ನುವಂತ ಇವರು ಅತಿ ಕಡಿಮೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಪ್ಯಾಕರ್ಸ್ ಅಂಡ್ ಮೂವರ್ಸ್ ಬಿಸಿನೆಸ್ ಶುರು ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡುತ್ತಾರೆ। ಇವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ। ಪ್ರಮುಖ ಪ್ರಶ್ನೆ ರಾಜ್ಯ ಸರ್ಕಾರದ ಈ ಸುತ್ತೋಲೆಯ ಬಳಿಕ ಇದೆ। ಸರ್ಕಾರಿ ಶಾಲೆಯ ಮಕ್ಕಳ ಪೋಷಕರಲ್ಲಿ ದೇಣಿಗೆಯನ್ನ ಕೇಳಿ ರಾಜ್ಯ ಸರ್ಕಾರ ಸುತ್ತೋಲೆಯನ್ನ ಹೊರಡಿಸಿರೋದು। ಅದಕ್ಕೆ ಕೊಟ್ಟಿರುವಂತ ಕಾರಣ ಅಭಿವೃದ್ಧಿಗೆ ಪೂರಕ ಕಾರ್ಯಕ್ರಮಗಳಿಗಾಗಿ ಆ ಹಣವನ್ನ ನಾವು ಬಳಕೆ ಮಾಡ್ತೀವಿ ಅಂತ ಸರ್ಕಾರ ಹೇಳ್ತಾ ಇದೆ। ಡಿಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಗತಿ ನೀಡ್ತಾ ಹೋಗ್ತಾರೆ। ಪ್ರಗತಿ, ಸರ್ಕಾರಿ ಶಾಲೆಗಳಲ್ಲಿ ಬಹುತೇಕರು ಅಲ್ಲಿ ಓದುವಂತ ಮಕ್ಕಳು ಕೂಲಿ ಕಾರ್ಮಿಕರ ಮಕ್ಕಳು, ಬಡವರ ಮಕ್ಕಳು, ಅಂತವರಿಂದ ಮಾಸಿಕವಾಗಿ 100 ರೂಪಾಯಿ ಪಡೆಯೋದಕ್ಕೆ ಒತ್ತಾಯಪೂರ್ವಕವಾಗಿ ಅಲ್ಲದೆ ಇದ್ದರೂ ಕೂಡ ಸುತ್ತೋಲೆಯಂತೂ ಹೊರಡಿಸಿದ್ದಾರೆ। ಹಾಗಾಗಿ ಶಾಲೆಗಳು ಪೋಷಕರ ಕೈಯಲ್ಲಿ ಯಾವ ರೀತಿಯಾಗಿ ಹಣ ಕೇಳ್ತಿವೋ ಅದು ನಮಗೆ ಗೊತ್ತಿಲ್ಲ, ಬಟ್ ಅವಶ್ಯಕತೆ ಏನಿತ್ತು ಪ್ರಗತಿ ಅಂತ ಹೇಳಿ ವಿದ್ಯಾ ಖಂಡಿತ ನೀವು ಹೇಳ್ತಾ ಇರುವಂತದ್ದು ಸರಿಯಾಗೇ ಇದೆ। ಅಂದ್ರೆ ರಾಜ್ಯದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಇರುವಂತ ಮಕ್ಕಳ ಬಳಿ ಮಾಸಿಕವಾಗಿ 100 ರೂಪಾಯಿ ದೇಣಿಗೆ ರೀತಿಯಲ್ಲಿ ಹಣವನ್ನ ಸಂಗ್ರಹಿಸಬೇಕು ಅನ್ನುವಂತ ಸುತ್ತೋಲೆಯನ್ನ ಅಧಿಕೃತವಾಗಿ ಶಿಕ್ಷಣ ಇಲಾಖೆಯಿಂದ ಹೊರಡಿಸಿರುವಂತದ್ದು। ಈ ಸುತ್ತೋಲೆಯ ಸುತ್ತ ಸಾಕಷ್ಟು ಅನುಮಾನದ ಹುತ್ತ ಹೊಟ್ಟಿಕೊಂಡಿರುವಂತದ್ದು। ಯಾಕಂತಂದ್ರೆ ಒಂದು ಸರ್ಕಾರಿ ಶಾಲೆಯಲ್ಲಿ ಮಕ್ಕಳು ಸೇರ್ತಾರೆ ಅಂತ ಅಂದ್ರೆ ಒಂದು ಗುಣಮಟ್ಟದ ಶಿಕ್ಷಣವನ್ನು ಕೂಡ ನೋಡ್ತಾರೆ, ಜೊತೆಗೆ ಅವರಿಗೆ ಅವರ ಏನು ಅವರ ಜೀವನವನ್ನ ಸಾಗಿಸಲಿಕ್ಕೆ ಕೂಡ ಕಷ್ಟ ಆಗ್ತಾ ಇರುತ್ತೆ ಪೋಷಕರಿಗೆ। ಅಂತವರ ಮಕ್ಕಳನ್ನ ತೆಗೆದುಕೊಂಡು ಹೋಗಿ ಸರ್ಕಾರಿ ಶಾಲೆಗೆ ಬಹುತೇಕ ಮಂದಿ ಸೇರಿಸುವವರು ಕೂಡ ಇದ್ದಾರೆ। ಈಗ ಗ್ರಾಮೀಣ ಭಾಗದಲ್ಲೆಲ್ಲ ನೋಡಿದ್ರೆ ಹಳ್ಳಿ ಭಾಗದಲ್ಲ ಸರ್ಕಾರಿ ಶಾಲೆಗಳಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ। ಸೊ ಹೀಗಿರುವಾಗ ಸರ್ಕಾರಿ ಶಾಲೆಯ ಮಕ್ಕಳಿಗೆ 100 ರೂಪಾಯಿಯನ್ನ ಮಾಸಿಕ ದೇಣಿಗೆ ರೀತಿಯಲ್ಲಿ ಕೊಡಿ ಅಂತ ಸಾರ್ವಜನಿಕ ಶಿಕ್ಷಣ ಇಲಾಖೆ ಅಧಿಕೃತವಾಗಿ ಸುತ್ತೋಲೆ ಹೊರಡಿಸಿರೋದು ಈಗ ವ್ಯಾಪಕ ಟೀಕೆಗೆ ಕಾರಣ ಆಗಿರುವಂತದ್ದು। ಯಾಕಂದ್ರೆ ಶಿಕ್ಷಣ ಇಲಾಖೆಯ ಬಳಿ ಹಾಗಾದ್ರೆ ದುಡ್ಡಿಲ್ವಾ? ಸರ್ಕಾರದ ಬಳಿ ದುಡ್ಡಿಲ್ವಾ? ಒಂದು ರಾಜ್ಯದಲ್ಲಿ ಇರುವಂತಹ ಸರ್ಕಾರಿ ಶಾಲೆಗಳನ್ನ ನಡೆಸೋದಕ್ಕೆ ಇವರ ಖಜಾನೆಯಲ್ಲಿ ಹಣ ಇಲ್ವಾ ಹಾಗಾದ್ರೆ ಅನ್ನುವಂತಹ ಪ್ರಶ್ನೆ ಸದ್ಯ ಹುಟ್ಕೊಂಡಿರುವಂಥದ್ದು ನೋಡಿ। ಈಗ ಇವರು ಕಂಪಲ್ಸರಿ ಎಲ್ಲೂ ಕೂಡ ಮಾಡಿಲ್ಲ, ಏನು ರೀಸನ್ ಏನು ಕೊಟ್ಟಿದ್ದಾರೆ ಅಂತೇಳಿ ಹೇಳಿದ್ರೆ ಸರ್ಕಾರಿ ಶಾಲೆಯನ್ನ ಎಲ್ಲರೂ ಕೂಡ ಅಭಿವೃದ್ಧಿ ಪಡಿಸಬೇಕು, ಅದು ಅವರವರ ಕರ್ತವ್ಯ। ಸೊ ಹೀಗಾಗಿ ವಾಲಂಟಿಯರ್ ಆಗಿ ಏನಾದರೂ ಅಂದ್ರೆ ಕಲಿತಾ ಇರುವಂತಹ ಮಕ್ಕಳು ವಿದ್ಯಾರ್ಥಿಗಳು ಅವರಿಗೆ ಯಾವುದೇ ರೀತಿಯಾಗಿ ಏನು ನೀವು ಕೊಡ್ಲೇಬೇಕು ಹಣ ಕೊಡ್ಲೇಬೇಕು ಅನ್ನುವಂತಹ ರಿಸ್ಟ್ರಿಕ್ಷನ್ಸ್ ಹಾಕುವ ಹಾಗಿಲ್ಲ। ಅವರೇ ಏನಾದರೂ ವಾಲಂಟಿಯರ್ ಆಗಿ ಹಣವನ್ನ ಕೊಟ್ರೆ ಅದನ್ನ ಸಂಗ್ರಹಿಸಬೇಕು। ಆ ಹಣವನ್ನ ಇವರು ಎಲ್ಲಿ ಬಳಕೆ ಮಾಡ್ತಾರೆ ಅಂದ್ರೆ ಶಾಲೆಯ ಮೂಲಭೂತ ಸೌಕರ್ಯಗಳನ್ನ ಇನ್ನಷ್ಟು ಹೆಚ್ಚು ಪಡಿಸಲಿಕ್ಕೆ ಆ ಹಣವನ್ನ ಬಳಕೆ ಮಾಡ್ತಾರೆ, ಜೊತೆಗೆ ಶಾಲೆಯಲ್ಲಿ ಏನಾದರೂ ಏನೋ ಕೊಠಡಿ ಹಾಳಾಗಿರೋದು ಅಥವಾ ಏನೋ ಫ್ಯಾನ್ ವರ್ಕ್ ಆಗದೆ ಇರೋದು ಅಥವಾ ಬೆಂಚುಗಳು ಹಾಳಾಗಿರೋದು ಅಥವಾ ಆ ಶಾಲೆಯ ಕಟ್ಟಡದ ಪರಿಸ್ಥಿತಿಯೋ ಇದು ಇವುಗಳನ್ನೆಲ್ಲ ಸುಧಾರಣೆ ಮಾಡಲಿಕ್ಕೆ ಈ ಹಣವನ್ನ ಬಳಕೆ ಮಾಡ್ತೀವಿ ಅನ್ನುವಂತಹ ಒಂದು ರೀಸನ್ ಅನ್ನು ಕೊಟ್ಟಿದ್ದಾರೆ। ಜೊತೆಗೆ ಈ ಹಣವನ್ನ ನೋಡ್ಕೊಳ್ಳಿಕ್ಕೆ ಸಪರೇಟ್ ಆದಂತಹ ಕಮಿಟಿ ಕೂಡ ಇರುತ್ತೆ, ಎಷ್ಟೆಷ್ಟು ಹಣ ಬಂದಿದೆ ಏನು ಎತ್ತ ಅಂತ ನೋಡ್ಕೊಳ್ಳಿಕ್ಕೆ ಅಂತ। ಬಟ್ ಇದೆಲ್ಲ ಸೆಕೆಂಡರಿ, ಇಲ್ಲಿ ಮೈನ್ ಮ್ಯಾಟರ್ ಏನಪ್ಪಾ ಅಂತೇಳಿ ಹೇಳಿದ್ರೆ ಈ ಸರ್ಕಾರಿ ಶಾಲೆಯಲ್ಲಿ ನೋಡಿ ಸಾಕಷ್ಟು ವಿದ್ಯಾರ್ಥಿಗಳು ಇರ್ತಾರೆ। ಇವಾಗ ನಾವೇ ವಿದ್ಯಾರ್ಥಿಗಳು ಅಂತ ಭಾವಿಸ್ಕೊಳ್ಳೋಣ, ಒಂದು ಬೆಂಚಲ್ಲಿ ಕೂತ್ಕೊಂಡಿರ್ತೀವಿ, ನನ್ನ ಪಕ್ಕದಲ್ಲಿ ಇರುವಂತಹ ಸ್ಟೂಡೆಂಟ್ ಬಂದು ಹೇಳ್ತಾನೆ ನಾನು 100 ರೂಪಾಯಿ ಕೊಟ್ಟಿದ್ದೀನಿ ತಿಂಗಳಿಗೆ, ನೀನು ಕೊಟ್ಟಿಲ್ವಾ ಅಂತ ಕೇಳಿದಾಗ ಮಕ್ಕಳ ಮನಸ್ಥಿತಿ ಬಹಳ ಸೂಕ್ಷ್ಮವಾಗಿರುತ್ತೆ। ಅವ್ರು ಕೊಟ್ಟಿದ್ದಾರೆ ನಾನು ಕೊಟ್ಟಿಲ್ಲ ಅಂದಾಗ ನಮ್ಮ ಮನೆಯಲ್ಲಿ ಹೋಗಿ ನಾನು ಫೋರ್ಸ್ ಮಾಡ್ತೀನಿ 100 ರೂಪಾಯಿ ಕೊಡಿ, 100 ರೂಪಾಯಿ ಕೊಡೋದು ಕಷ್ಟ, ನಾ ಪ್ರತಿ ತಿಂಗಳಿಗೆ 100 ರೂಪಾಯಿ ಕೊಡೋದು ಏನು ಕಷ್ಟ ಅಂತ ನಾನು ಕೂಡ ಮಗುವಾಗಿದ್ದರೆ ಬಹುಶಃ ಫೋರ್ಸ್ ಮಾಡ್ತಿದ್ನೇನೋ। ಸೊ ಮಕ್ಕಳ ಮನಸ್ಥಿತಿ ತುಂಬ ಸೂಕ್ಷ್ಮವಾಗಿರುತ್ತೆ, ಮಕ್ಕಳು ಮನೆಯಲ್ಲಿ ಹೋಗಿ ಫೋರ್ಸ್ ಮಾಡಿ ಹಣವನ್ನು ತೆಗೆದುಕೊಂಡು ಬಂದು ಕೊಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ। ಇದು ವಾಲಂಟಿಯರ್ ಆಗಿ ಕೊಡಿ ಅಂತ ಹೇಳಿರೋದೇ ಈ ರೀಸನ್ನ ಇಟ್ಕೊಂಡು ಏನೋ ಗೊತ್ತಿಲ್ಲ, ಬಟ್ ಈ ಒಂದು ಸರ್ಕಾರದ ನಡೆಗೆ ಸಾಕಷ್ಟು ಟೀಕೆ ಅಂತೂ ವ್ಯಕ್ತ ಆಗಿರುವಂಥದ್ದು। ಸರ್ಕಾರದ ಬೊಕ್ಕಸ ಹಾಗಾದ್ರೆ ಖಾಲಿ ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನಂತೂ ರಾಜ್ಯದಲ್ಲಿರುವಂತಹ ಸಾರ್ವಜನಿಕರು ಇಡ್ತಾ ಇರುವಂಥದ್ದು ಸತ್ಯ ವಿದ್ಯಾ। ಹಾಗೆ ಪ್ರಗತಿ ತಮ್ಮ ಡೀಟೇಲ್ಸ್ಗೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣ।